ಓಕೆ ಡೀಸೆಲ್ ಕೊರತೆ ಏನಾದರೂ ಶುರುವಾಗಿದೆಯಾ ಅಥವಾ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಡೀಸೆಲ್ ಎಲ್ಲೂ ನೋ ಸ್ಟಾಕ್ ಅಂತೆ ಬಿಬಿ ರಸ್ತೆಯಲ್ಲಿ ಇರತಕ್ಕಂತ ಬಿಪಿಸಿಎಲ್ ಬಂಕ್ನಲ್ಲಿ ಡೀಸೆಲ್ ಖಾಲಿ ಡೀಸೆಲ್ ಸಿಗದೆ ಗ್ರಾಹಕರು ಪರದಾಡ್ತಾ ಇದ್ದಾರೆ ಯಾಕೆ ಅಂತ ನೋಡಕ್ಕೆ ಹೋದ್ರೆ ಏಕಾಏಕಿ ಈಗ ಕೇಂದ್ರ ಸರ್ಕಾರ ಮೊನ್ನೆ ಅಷ್ಟೇ ಸುಂಕ ಇಳಿಕೆ ಮಾಡ್ತಲ್ಲ ರೇಟ್ ಕಡಿಮೆ ಮಾಡ್ತಲ್ಲ ಇದರಿಂದ ಡೀಲರ್ಗಳಿಗೆ ನಷ್ಟ ಆಗಿದೆಯಂತೆ ಹಾಗಾಗಿ ಬಂಕ್ಗಳಿಗೆ ಡೀಸೆಲ್ ಪೂರೈಕೆ ಮಾಡ್ತಿಲ್ಲ ಸಂಸ್ಥೆ ಅನ್ನೋದು ಒಂದು ಕಾರಣ ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ಡೀಸೆಲ್ನ ಅಭಾವ ಸೃಷ್ಟಿಯಾಗಿರುವಂತದ್ದು ಬಹುತೇಕ ಇವತ್ತು ಬಿಪಿಸಿಎಲ್ ಏನು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಬಂಕ್ಗಳಿದೆ ಅದರಲ್ಲಿ ಇವತ್ತು ಡೀಸೆಲ್ ನೋ ಸ್ಟಾಕ್ ಅನ್ನೋಂಥ ಬೋರ್ಡ್ ಬಿದ್ದಿದೆ ಹಾಗಾಗಿ ಸಹಜವಾಗಿ ಇವತ್ತು ಬಂಕ್ಗೆ ಬರ್ತಾ ಇರುವಂತಹ ಗ್ರಾಹಕರು ಇವತ್ತು ಬರಿಗೈಯಲ್ಲಿ ವಾಪಸ್ಸಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹಾಗಾಗಿ ಇವತ್ತು ಬಿಪಿಸಿಎಲ್ಗೆ ಬರುವಂತಹ ಗ್ರಾಹಕರೇನಿದ್ರೆ ಬೇರೆ ಪೆಟ್ರೋಲ್ ಬಂಕ್ಗಳಿಗೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇವತ್ತು ನಮ್ಮ ಜೊತೆ ಇಲ್ಲೊಬ್ಬರು ಗ್ರಾಹಕರು ಕೂಡ ಇದ್ದಾರೆ ಸರ್ ಇವತ್ತು ಡೀಸೆಲ್ ಸಿಗ್ತಾ ಇದೆಯಾ ನಿಮಗೆ ಇಲ್ಲ ಸರ್ ಸಿಗ್ತಾ ಇಲ್ಲ ಹೋದ ಕಡೆ ಎಲ್ಲ ಏನು ಅನಿಸ್ ಸ್ಟಾಕ್ ಇಲ್ಲ ನೋ ಸ್ಟಾಕ್ ಅಂತ ಹೇಳ್ತಿದ್ದಾರೆ ಸರ್ ಯಾಕೆ ಅಂತ ಕೇಳ್ತಿದ್ರ ನಾವೇನು ಕೇಳಲಿಲ್ಲ ಸರ್ ಏನೋ ಬಂಕ್ದು ಏನೋ ಪ್ರಾಬ್ಲಮ್ ಇರುವಂತೂ ನಾವು ಓಡಾಡ್ತಾ ಇದ್ವಿ ನಮ್ಗೆ ಈಗಲೇ ಗೊತ್ತಾಯಿತು ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತೇಳಿ ಎಷ್ಟು ಬಂಕ್ಗಳು ಓಡಾಡಿ ಈಗ ಒಂದು ಮೂರು ಬಂಕ್ಗೆ ಹೋಗಿದೆ ಸರ್ ಸಿಗ್ತಾ ಮೂರು ಇಲ್ಲ ಸರ್ ಸಿಗಲಿಲ್ಲ ಎಲ್ಲೂ ಸಿಗಲಿಲ್ಲ ಎಲ್ಲಿ ಡೀಸೆಲ್ ತೊಗೊಂಡೋಗ್ತೀವಿ ಸರ್ ಆಫೀಸಿಗೆ ಕರೆಂಟ್ ಪ್ರಾಬ್ಲಮ್ ಇದೆ ಹಂಗಾಗಿ ಡೀಸೆಲ್ಗೆ ಓಡಾಡ್ತಾ ಇದ್ದೀವಿ ಜನ್ರೇಟ್ರಿಗೆ ಬೇಕು ಸರ್ ಮೊದಲೆಲ್ಲ ಈ ರೀತಿ ಸಮಸ್ಯೆ ಆಗ್ತಿತ್ತು ಇಲ್ಲ ಸರ್ ಮೊದಲೇನು ಇಲ್ಲ ಸರ್ ಆಲ್ಮೋಸ್ಟ್ ನಾವು 10 ಇಯರ್ಸಿಂದ ಇಲ್ಲ ತಗೊಂಡೋಗ್ತಿದ್ದೀವಿ ಯಾವುದೇ ಥರ ಸಮಸ್ಯೆ ಇರಲಿಲ್ಲ ಈಗ ಸಮಸ್ಯೆ ಸ್ಟಾರ್ಟ್ ಆಗಿದೆ ಸರ್ ಇದು ಗ್ರಾಹಕರ ಮಾತಾಗಿರುವಂಥದ್ದು ಸಹಜವಾಗಿ ಇವತ್ತು ಡೀಸೆಲ್ಗಾಗಿ ಬಂಕ್ಗೆ ಬರ್ತಾ ಇರುವಂಥ ಗ್ರಾಹಕರು ಇವತ್ತು ಡೀಸೆಲ್ ಸಿಗದೆ ಬರಿಗೈಯಲ್ಲಿ ವಾಪಸ್ಸಾಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವಂಥದ್ದು ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮುದುಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಬರ ಎದುರಾಗ್ತಿತ್ತು ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತು ಡೀಸೆಲ್ಗೆ ಹಾಹಾಕಾರ ಶುರುವಾಗಿದೆ ಇವತ್ತು ರಾಜ್ಯದ ಬಹುತೇಕ ಬಂಕ್ಗಳಲ್ಲಿ ಇವತ್ತು ಡೀಸೆಲ್ ನೋ ಸ್ಟಾಕ್ ಅನ್ನೋಂಥ ಬೋರ್ಡ್ ಬಿದ್ದಿದೆ ಇವತ್ತು ನಾನು ಚಿಕ್ಕಬಳ್ಳಾಪುರ ನಗರದ ಒಂದು ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ ಇದು ಭಾರತ್ ಪೆಟ್ರೋಲಿಯಂ ಕಂಪನಿಗೆ ಸೇರಿರುವಂಥ ಪೆಟ್ರೋಲ್ ಬಂಕು ತಾವು ನೋಡ್ಬೋದು ಇವತ್ತು ಬಂಕ್ನಲ್ಲಿ ಇವತ್ತು ನೋ ಸ್ಟಾಕ್ ಡೀಸೆಲ್ ಅಂತಕ್ಕಂಥ ಬೋರ್ಡನ್ನು ಹಾಕಿರುವಂಥದ್ದು ಇದು ಬಹುತೇಕ ಬಿಪಿಎಸ್ಸಿಎಲ್ ಕಂಪನಿಗಳಿರುವಂಥ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಇದೇ ರೀತಿ ಪರಿಸ್ಥಿತಿ ಅಂತಕ್ಕಂಥದ್ದು ತಿಳಿದು ಬರ್ತಾ ಇರುವಂಥದ್ದು ಕಳೆದ 2-3 ದಿನಗಳಿಂದಲೂ ಕೂಡ ಇಲ್ಲಿ ಬಂದಂಥ ಗ್ರಾಹಕರು ಇವತ್ತು ಡೀಸೆಲ್ ಇಲ್ಲ ಅನ್ನೋಂಥ ಬೋರ್ಡ್ ನೋಡಿ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದ್ದು ರಾಜ್ಯದ ಬಹುತೇಕ ಕಡೆ ಈಗಾಗಲೇ ವರದಿಯಾಗಿರುವಂತೆ ಡೀಸೆಲ್ಗೆ ಭಾಳಷ್ಟು ಡಿಮ್ಯಾಂಡ್ ಇರುವಂಥದ್ದು ಬೇರೆ ಬಂಕ್ಗಳ ಮೇಲೆ ಒತ್ತಡ ಇರುವಂಥದ್ದು ಸಹಜವಾಗಿ ಇವತ್ತು ಬಿಪಿಸಿಎಲ್ ಬಂಕ್ಗಳಲ್ಲಿ ಇವತ್ತು ಡೀಸೆಲ್ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ಇವತ್ತು ಬೇರೆ ಇತರೆ ಬಂಕ್ಗಳಿಗೆ ಇವತ್ತು ಗ್ರಾಹಕರು ನುಗ್ತಾ ಇರುವಂಥದ್ದು ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಮತ್ತೆ ಮುಂದಿನ ದಿನಗಳಲ್ಲಿ ಡೀಸೆಲ್ ಸಿಗುತ್ತಾ ಇಲ್ಲವೋ ಅನ್ನೋಂಥ ಆ ರೀತಿಯ ಅಭಾವ ಸೃಷ್ಟಿಯಾಗಿರುವಂಥದ್ದು ಹೀಗಾಗಿ ಸಹಜವಾಗಿ ಇವತ್ತು ಎಲ್ಲ ಬಂಕ್ಗಳಲ್ಲೂ ಕೂಡ ಇವತ್ತು ನೋ ಸ್ಟಾಕ್ ಅಂತಕ್ಕಂಥ ಡೀಸೆಲ್ ಬೋರ್ಡ್ ಬಿದ್ದಿರುವಂಥದ್ದು ಇವತ್ತು ನಮ್ಮ ಜೊತೆಯಲ್ಲಿ ಬಂಕ್ನ ಮಾಲೀಕರೇ ಇದ್ದಾರೆ ಸರ್ ನಮಸ್ಕಾರ ಯಾಕೆ ಇವತ್ತು ನಿಮ್ಮ ಬಂಕ್ನಲ್ಲಿ ಇವತ್ತು ಡೀಸೆಲ್ ಸಿಗ್ತಾ ಇಲ್ಲ ಏನು ಸಮಸ್ಯೆ ಏನು ಕೊರತೆ ಆಗ್ತಿದೆ ಕಂಪ್ನಿ ಕಡೆಯಿಂದ ಸಪ್ಲೈ ಇಲ್ಲ ಕಂಪ್ನಿ ಕಡೆಯಿಂದ ಸಪ್ಲೈ ಇಲ್ಲ ಎಷ್ಟು ದಿನದಿಂದ ಸಪ್ಲೈ ಕಡಿತ ಆಗ್ತಿದೆ 15 ಡೇಸಿಂದ ಪ್ರಾಬ್ಲಮ್ ಇದೆ ಇರೋದ್ರಲ್ಲಿ ಹೆಚ್ಚು ಕಮ್ಮಿ ಕೊಡ್ತಾ ಇದ್ದಾರೆ ಲೋಡು ಇವಾಗ ನಮ್ಮದು ಕೋಟ ಆಗೋಗಿದೆ ನಿಲ್ಸೋರು ಇವತ್ತು ಯಾಕೆ ಕೊರತೆ ಆಗ್ತಿದೆ ಯಾಕೆ ಕೊಡ್ತಾ ಇಲ್ಲ ಅಂತ ಕಂಪ್ನಿಗೆ 1 ಲೀಟ್ರ್ ಡೀಸೆಲ್ಗೆ 23 ರೂಪಾಯಿ ಕಮ್ಮಿ ಲೆಸ್ ಆಗ್ತಾ ಇದೆ ಅವ್ರಿಗೆ ಲಾಸ್ ಆಗ್ತಾ ಇದೆ 13 ರೂಪಾಯಿ ಪೆಟ್ರೋಲಲ್ಲಿ ಲಾಸ್ ಆಗ್ತಾ ಇದೆ ಅವ್ರಿಗೆ ಅದಕ್ಕೆ ಅವ್ರಿಗೆ ದಿನಕ್ಕೆ 250 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಅಂತ ಕಂಪ್ನಿಯವರು ಹೇಳ್ತಾ ಇರೋದು ಅದಕ್ಕೋಸ್ಕರ ಅವ್ರು ಡೀಸೆಲ್ ಕೋಟ ಮಾಡಿದ್ದಾರೆ ಸಪ್ಲೈ ಕೊಡ್ತಾ ಇಲ್ಲ ಅವರು ಏನೆಲ್ಲ ಸಮಸ್ಯೆಗಳಾಗ್ತಿದೆ ಇದರಿಂದ ನಿಮಗೂ ಬಂಕ್ ಮಾಲೀಕರಿಗೂ ಸಮಸ್ಯೆ ಆಗ್ತಿದೆ ಗ್ರಾಹಕರಿಗೂ ಸಮಸ್ಯೆ ಆಗ್ತಿದೆ ಗ್ರಾಹಕರಿಗೆ ಹೆಚ್ಚು ಕಮ್ಮಿ ಸಮಸ್ಯೆ ಆಗ್ತಾ ಇಲ್ಲ ಪಕ್ಕದಲ್ಲಿ IOC ಪೆಟ್ರೋಲ್ ಬಂಕ್ಗಳಲ್ಲಿ ಸಪ್ಲೈ ಇದೆ HBL ಸ್ವಲ್ಪ ಸಪ್ಲೈ ಇದೆ ನಮ್ಮದ್ರಲ್ಲಿ ಸ್ವಲ್ಪ ಜಾಸ್ತಿ ಹೊಡೆತ ಬಿದ್ದಿದೆ ಸಪ್ಲೈಸ್ ಬರ್ತಾ ಇಲ್ಲ ಕೊಡ್ತಾ ಇಲ್ಲ ಅವರು ಬಂಕ್ ಮಾಲೀಕರಿಗೆ ಇದರಿಂದ ನಷ್ಟ ಅಲ್ವಾ ನೀವು ಜೀವನ ಇದರಿಂದ ಕಟ್ಕೊಂಡಿದ್ದೆ ಈಗ ಮಾಡ್ಕೊಂತಾರಲ್ಲ ಪೆಟ್ರೋಲ್ ಐತೆ ಮಾಡ್ಕೊಳ್ರಿ ತಗೊಂಡು ಮಾಡ್ಕೊಳ್ರಿ ಪೆಟ್ರೋಲ್ ಕೊಡ್ತಾರೆ ಇಷ್ಟು ಬೇಕಾದ್ರೂ ಡೀಸೆಲ್ ಕೊಡ್ತಾ ಇಲ್ಲ ಅಂದ್ರೆ ಈಗ ಡೀಸೆಲ್ಗೆ 25 ರೂಪಾಯಿ ನಷ್ಟ ಆಗ್ತಿದೆ ಕಂಪ್ನಿಗೆ ಹಾಗಾಗಿ ನಷ್ಟ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಹೌದು ನಷ್ಟ 250 ರೂಪಾಯಿ ಆಗಲ್ಲ ಒಂದು ದಿನಕ್ಕೆ ನಷ್ಟ ಆದರೆ ಮೊನ್ನೆ ಮೇಲೆ 5,000 ಕೋಟಿ ನಷ್ಟ ಅಂತ ಅವ್ರು ಹೇಳ್ತಾರೆ ಟಿ ಎಮ್ ಕಂಪ್ನಿ ಹೆಡ್ ಅವ್ರು ಹೇಳ್ತಾರೆ 5,000 ನಷ್ಟ ಮಾಡಿ ನೀವು ನಷ್ಟ ಮಾಡ್ಕೊಂಡು ಕೊಡೋಕ್ಕಾಗುತ್ತೇನ್ರಿ ಅಂತಂತಾರೆ ಅವ್ರು ನಿಮ್ಗೆ 2 ರೂಪಾಯಿ 25 ರೂಪಾಯಿ ನೀವು ಒಂದು 50 ಪೈಸಾ ಬಿಡ್ಬೋದು ನೀವು ಲಾಸ್ ಮಾಡಿಕೊಂಡು ಇವಾಗ 5 ರೂಪಾಯಿ ಬಿಡೋಕ್ಕಾಗ್ತೈತಿ ನೀವು ಇವಾಗ ನಾವು 5 ರೂಪಾಯಿ 23 ರೂಪಾಯಿ ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ರಲ್ಲ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು ನಮ್ಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಾರೆ ಅವರು ಯಾಕೆ ಇಷ್ಟೊಂದು ಲಾಸ್ ಆಗ್ತಿದೆ ಕ್ರೌಡ್ ಆಯಿಲ್ ಜಾಸ್ತಿ ಆಯ್ತಲ್ಲ 120 ಫಾರಿನ್ ಮಾರ್ಕೆಟ್ ಎಲ್ಲ 85% ಕ್ರೌಡ್ ಆಯಿಲ್ ಔಟ್ ಸೈಡಿಂದ ಬರೋದು ಓಕೆ ಇದು ಸದ್ಯಕ್ಕೆ ಅವರೇ ಹೇಳ್ತಾ ಇದ್ದಾರೆ ಕಾರಣ ಏನು ಅಂತ ಡೀಲರ್ಗಳಿಗೆ ಲಾಸ್ ಆಗ್ತಾ ಇದೆ 1 ಲೀಟ್ರ್ ಡೀಸೆಲ್ಗೆ 23 ರೂಪಾಯಿ 1 ಲೀಟ್ರ್ ಪೆಟ್ರೋಲ್ಗೆ 13 ರೂಪಾಯಿ ಲಾಸ್ ಮಾಡ್ಕೋತಾ ಇದ್ದಾರೆ ಅವರು ಅಂದರೆ ಗೋಡೌನಲ್ಲಿ ತರಿಸಿಟ್ಬಿಟ್ಟಿದ್ದಾರೆ ಜಾಸ್ತಿ ರೇಟ್ಗೆ ಈ ಕಡಿಮೆ ಆಗಿರೋದ್ರಿಂದ ಲಾಸ್ ಆಗ್ತಾ ಇದೆ ಅಂತ